ರಾಜ್ಯದ ಲಕ್ಷಾಂತರ ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡಿ ಅವರ ಪರವಾಗಿ ವಿಧಾನ ಪರಿಷತ್ನ ಪರಿಷತ್ನಿಂದ ಆಯ್ಕೆಗೆ ದನಿಯಾಗಿದ್ದರು ಅವರು ಆದರೆ ಬಿ ಜೆ ಪಿ ಬಿಟ್ಟು ನಂಗೆ ಭಾಳ ಆಶ್ಚರ್ಯ ಆಗ್ತಿತ್ತು ಪುಟ್ಟಣ್ ಅವರು ಯಾಕೆ ಬಿ ಜೆ ಪಿ ಬಿಟ್ಟರೆ ಯಾರು ಧೈರ್ಯ ಮಾಡಲ್ಲ ಹಂಗೆ ಬಟ್ ಧೈರ್ಯವಂತ ಪುಟ್ಟಣ್ಣ ಅವರಿಗೆ ನನ್ನ ಜೊತೆ ಇದ್ದಾರೆ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಳ ಆಶ್ಚರ್ಯ ಇನ್ನೂ ಒಂದು ನಾಲ್ಕು ವರ್ಷ ಅಧಿಕಾರ ಇದೆ ತಳಪ್ಪ ಉಳಿಸ್ಕೊಂಡು ಅದೇ ಪಾರ್ಟಿಲೆಲ್ಲ ಟಿಕೆಟ್ ಕೇಳಲ್ಲ ಅಂತಾರೆ ಮುಖಾಮುಖಿ ನೋಡಿದ್ರೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸರ್ ಕ್ಯಾಂಡಿಡೇಟ್ ಆಗ್ಬಿಟ್ರೆ ಹೆಂಗಿದು ಸರಿಗ ನನಗೆ ಅಲ್ಲೇ ಬಿ ಫಾರ್ಮ್ ಕೊಡ್ತೀವಿ ಅಂದರು ಅಲ್ಲೇ ಹೇಳಿದ್ರು ನಾವು ಆರ್ಥಿಕ ಶಕ್ತಿನೂ ತುಂಬ್ತೀನಿ ಅಂತ ಹೇಳಿದ್ರು ಆದ್ರೆ ನನಗೆ ಅಲ್ಲೇನು ಇದಾಗಿದ್ದು ಅಂದರೆ ನಾನು ಚುನಾವಣೆ ಗೆದ್ದಂಥ ಆದಮೇಲೆ ಒಂದ್ಸಲಿ ಮಾತಾಡಿದೆ ನಮ್ಮ ಶಿಕ್ಷಕ ಸಭೆನಲ್ಲಿ ಶಿಕ್ಷಕರ ಸಮಸ್ಯೆಗಳು ನಡೀತಕ್ಕಂಥ ನಡೀತಕ್ಕಂಥ ಭ್ರಷ್ಟಾಚಾರ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ಕಾರ ನಡೀತಾ ಇದೆ ಯಾವ ರೀತಿ ಆಗ್ತದೆ ಅದು ನಾಳೆ ನೆಕ್ಸ್ಟ್ ಪೇಪರಲ್ಲಿ ಬಂತು ಮೀಡಿಯಾದಲ್ಲಿ ಬಂದ್ಬಿಡ್ತು ನೆಕ್ಸ್ಟ್ ಡೇ ಫೋನ್ ಮಾಡೋದು ನನಗೆ ರಾಜ್ಯಾಧ್ಯಕ್ಷರು ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅಧಿಕಾರಿಗಳ ವಿರುದ್ಧ ಮಾತಾಡಿದ್ರು ಸರ್ಕಾರದ ವಿರುದ್ಧ ಮಾತಾಡ್ದಂಗೆ ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇವತ್ತೇ ಕೊನೆ ನೀವು ಯಾವುದೇ ರೀತಿಯಾದಂಥ ಸಭೆ ಸಮಾರಂಭಗಳಲ್ಲಿ ಸರ್ಕಾರದ ವಿರುದ್ಧ ಇರ್ಬೋದು ಅಧಿಕಾರಿ ವಿರುದ್ಧ ಮಾತಾಡಕೊಡ್ದು ಅಂತ ಹೇಳಿದ್ರು ಸೊ ಹಂಗಾಗಿ ನಾನೇನು ಮಾಡಿದೆ ಅವತ್ತೇ ತೀರ್ಮಾನ ಮಾಡಿದೆ ನಾನು ಇಲ್ಲಿರೋದಕ್ಕೆ ಸೂಕ್ತ ಅಲ್ಲ ನಾನು ನನ್ನ ಟೀಚರ್ಸು ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಆಗಿ ಅಥವಾ ಸ್ವತಂತ್ರವಾಗಿ ಅವಕಾಶ ಅನ್ನೋದಾದರೆ ಅಲ್ಲಿ ಯಾಕೆ ಇರಬೇಕು ಅನ್ನೋ ತೀರ್ಮಾನಕ್ಕೆ ಅವತ್ತೇ ನಾನು ಬಂದೆ ಹಾಗಾಗಿ ನಾನು ಅನಿವಾರ್ಯವಾಗಿ ನನ್ನ ಕ್ಷೇತ್ರಕ್ಕೆ ನಾನು ನ್ಯಾಯ ದೊರಸೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋವಂಥ ನೋನಲ್ಲಿ ನಾನು